ಯಾರೋ ಒಬ್ರು ಜಾತಕ ಪಕ್ಷಿ ತರ ಇವತ್ತಿಗೆ ವೇಟ್ ಮಾಡ್ತಾ ಇದ್ರು. ಇವತ್ತು ಟ್ಯೂಸ್ಡೇ ಆಗಿದ್ದೇ ತಡ ಬೆಳಗ್ಗೆ ಬೇಗ ಎದ್ದು ಅವರು ಫಸ್ಟ್ ಮಾಡಿರೋ ಕೆಲಸ ಏನ್ ಗೊತ್ತಾ, ಅಂಗಡಿಗೆ ಹೋಗಿ ಚಿಕನ್ ತಂದಿಟ್ಟಿ ನನ್ನ ಎದ್ದೇಳಿಸಿ ಎದ್ದೋ ಬೇಗ ಚಿಕನ್ ಮಾಡು, ನಮ್ ಫುಲ್ ಹೊಟ್ಟೆ ಹಶವಾಗ್ತಾ ಇದೆ ಅಂತೆ. ಪಾಪ 4 ದಿನದಿಂದ ಊಟ ತಿಂದಿಲ್ಲ ಅಂತೆ, ಅವರು ಉಪವಾಸ ಇದಾರಂತೆ. ಅವರಿಗಾಗಿ ಇವಾಗ ಅಡಿಗೆ ಮಾಡಿ ಬೇಗ ಬೇಗ ಕೊಡ್ಬೇಕು. ಹೋಗಿ ಅಡಿಗೆ ಮಾಡಿ ಕೊಡ್ತೀನಿ. ಎನಿವೇಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು. ಕಷ್ಟ ಕೊಡಬಾರ್ದು ಅಂತ ನಂಗೆ ಅದಕ್ಕೆ ಹೋಗಿ ತಗೊಂಡು ಬಂದು ಇಟ್ಟಿದ್ದೀನಿ. ಮಲ್ಗಿರೋ ಹುಡುಗಿಗ್ ಬಂದ್ಬಿಟ್ಟು ಮಂಜು ಅರ್ಜೆಂಟ್ ಆಗಿ ಎದೋ ಬೇಗ ಎದೋ ಬೇಗ ಅಂತೆ. ಏನಾಯ್ತು ಮನು, ಎದೋ ಬೇಗ, ನಮ್ ಫುಲ್ ಹೊಟ್ಟೆ ಆಗ್ತಾ ಇದೆ, ಚಿಕನ್ ತಂದಿದ್ದೀನಿ ಅಂತೆ. ಚಿಕನ್ ತಿನ್ಬೇಕು, ಇವಾಗ ತಿಂದಿಲ್ಲ ಅಂದ್ರೆ ಯಾವಾಗ ತಿನ್ನೋಣ? 4 ದಿನ ಆಯ್ತು ಮಂಜು ನಾನು ಊಟ ಮಾಡಿ, ಪ್ಲೀಸ್ ಬೇಗ ಮಾಡು ಅಂತ. ರಾತ್ರಿ ಎಲ್ಲ ಚೆನ್ನಾಗ್ ಬಾರ್ಸವ್ರೆ. ಚಿಕನ್ ವೆಜಿಟೇರಿಯನ್? ವೆಜಿಟೇರಿಯನ್ ಊಟ ಅಲ್ಲ, ವೆಜಿಟೇರಿಯನ್ ಊಟನೇ. ಊಟ ಮಾಡೋರಿಗೆ ವೆಜಿಟೇರಿಯನ್ ನ ಒಂದ್ ಸ್ವಲ್ಪ ಸ್ನಾಕ್ಸ್ ತರ ತಿಂತಾರೆ, ಇದಾದ್ರೆ ಒಂಚೂರು ಎಕ್ಸ್ಟ್ರಾ ಡಬಲ್ ಸ್ನಾಕ್ಸ್. ಆಕ್ಚುಲಿ ಮನು ಊಟ ತಿನ್ನದೇ ಫುಲ್ಲು ಕಮ್ಮಿ, ನಾನ್ ತಿನ್ನೋದ್ರಲ್ಲಿ ಅರ್ಧ ತಿಂತಾರೆ. ಅಂದ್ರೆ ಅವ್ರದ್ದು 3 ಟೈಮ್ ಊಟ, ನಂದು 1.5 ಟೈಮ್ ಊಟ. ನಾವು ಬರೀ ಟೇಸ್ಟ್ ತಿಂತೀವಿ. ಇಲ್ಲಪ್ಪ, ನಾವು ಬದುಕಕ್ಕೆ ತಿನ್ನೋದು, ನಾವು ತಿನ್ನಕ್ಕೆ ಅಂತ ಬದುಕಿಲ್ಲ, ಬದುಕಬೇಕು ಅಂತ ತಿಂತೀವಿ. ಸೊ ಬೇಗ ಅಡಿಗೆ ಮಾಡ್ಬಿಟ್ಟು ಆಸ್ ಯೂಶುವಲ್ ಹೊರಗಡೆ ಹೋಗಿ ಬರ್ಬೇಕು. ತುಂಬಾ ಟೈಮ್ ಇಲ್ಲ ನನ್ನ ಹತ್ರ, ಇವಾಗ 1.5 hour ಟೈಮ್ ಇದೆ ಅಷ್ಟೇ ನನ್ಗೆ ಕುಕ್ಕಿಂಗ್ ಎಲ್ಲ ಮುಗಿಸಿ ತಿನ್ಕೊಂಡು ಹೊರಡೋದಿಕ್ಕೆ ಹೋಗ್ತೀನಿ. ಬೇಗ ಕ್ವಿಕ್ ಆಗಿ ಮಾಡ್ಬಿಟ್ಟು ಬರ್ತೀನಿ. ಈ ಏಪ್ರಾನ್ ಮೇಲೆ ಏನ್ ಬರ್ದಿದ್ದಾರೆ ಅನ್ನೋದೇ ನೋಡಿರ್ಲಿಲ್ಲ ಇಷ್ಟು ದಿನ. ಇವಾಗ ಕುತ್ಕೊಂಡು ನೋಡ್ತಾ ಇದ್ದೀನಿ. ಕುತ್ಕೊಂಬನು, ಏನ್ ಬರ್ದವ್ರೆ ನೋಡು, ಓದು ಇದ್ರ ಮೇಲೆ ಏನ್ ಬರ್ದವ್ರೆ. ಓದು ಮೀನ್ಸ್ ಹೇಳು ಅಂತ, ನೀನು ಒಂದ್ ಕಡೆಯಿಂದ ಓದು ಅಂತ ಹೇಳಲಿಲ್ಲ ನಾನು. ಸರಿ ಓಕೆ, ನೋಟಿಸ್ ಮಾಡಿ ಏನ್ ಬರ್ದವ್ರೆ. ಅಲ್ವಾ, ಅದರಲ್ಲೂ ಸಂಡೇ ಸ್ಪೆಲ್ಲಿಂಗ್ ರಾಂಗ್ ಬರ್ದವ್ರು. ಎಲ್ಲ ಮನು, ಇದು ಸಂಡೇ ಅಲ್ಲಿ ಸುಡೆ ಸುಡೆ ಅಂತ ಬರ್ದವ್ರು. ಹಿಡ್ಕೋ ಇಲ್ಲಿ ಇದು ಮಂಡೆ ಟ್ಯೂಸ್ಡೇ ಯಾವ್ಯಾವ್ದೋ ಒಟ್ನಲ್ಲಿ ಥರ್ಸ್ಡೇ ಎಲ್ಲ ಬರ್ದವ್ರೆ. ಸಂಡೇ ಮಾತ್ರ ರ್ಯಾಂಕ್ ಬರ್ದವ್ರು, ಸ್ಪೆಲ್ಲಿಂಗ್ ಮಿಸ್ಟೇಕ್. ಶಾರ್ಟ್ ಆಗಿ ಬರ್ದವ್ರೆ ಮನು, ಬಿಟ್ಬಿಟ್ಟವ್ರೆ. ಸಂಡೇ ಸಂಡೇಗೆ SUDAY ಅಂತ ಬರ್ದವ್ರೆ, ಅದಕ್ಕೆ ಮನು ಒಳ್ಳೆ ಕೆಟ್ಟದಾಗ ಕೇಳ್ತಾ ಇದೆ. 2 hours later ದಿನ ಸುತ್ತಿದ್ದೆ ಆಯ್ತು ಹೇಳಿ. ಇವಾಗ ಜಸ್ಟ್ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಡೈರೆಕ್ಟ್ ಇವತ್ತು ಅಡಿಗೆನೆ ಮಾಡ್ಬಿಟ್ಟಿದ್ದೆ. ಚಿಕನ್ ಭರ್ಜರಿಯಾಗಿ ಬಾರಿಸ್ಕೊಂಡು ಹೋಗಿದ್ವಿ ಇಬ್ರು. ಈಗ ಜಸ್ಟ್ ಬಂದು 1 ಗಂಟೆ ಆಗಿದೆ. ಈಗ 1 ಗಂಟೆ ಟೈಮ್ ಒಂದ್ ಗಂಟೆ ಆಗಿ ಈಗ ಜಸ್ಟ್ ಮನೆಗ್ ಬಂದಿದೀವಿ. 1 ಗಂಟೆ ಆಗಿದೆ ಇವಾಗ ಅಂದೆ. ಟೈಮು 1 ಗಂಟೆ ಆಗಿದೆ, ಅವ್ರಿಗೆ ಹೇಳಕ್ ಗೊತ್ತಾಗಲ್ಲ. 1 hour ಟೈಮ್ ಇದೆ ನನ್ನ ಹತ್ರ. 5 minutes ಕಾಫಿ ಕುಡಿಯಕ್ ಹೋಗತ್ತೆ. ಸೊ ಅಲ್ಲಿಗೆ ಇನ್ನು 55 minutes ಟೈಮ್ ಇದೆ. ಯಾಕೆ ಹೇಳು? ಫೋನ್ ಇದ್ದೆ ಮಾಡಿ. ಅದಕ್ಕೆ ಈಗ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಸಿಗ್ತೇನೆ ನಿಮಗೆ. 2 ಗಂಟೆಗೆ ಆಫೀಸಿಗೆ ಲಾಗಿನ್ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೋಗಿ ಸುಮ್ಮನೆ ಹಂಗೆ ಮೊಬೈಲ್ ಇಟ್ಕೊಂಡ ಮೊಬೈಲ್ ನೋಡ್ಕೊಂಡು ಟೈಮ್ ಆಗಿರೋದೇ ಗೊತ್ತಾಗಿಲ್ಲ. 1:40 ಆಗೋಗ್ಬಿಟ್ಟಿತ್ತು. ಇನ್ನೆಲ್ಲಿ ಮಲ್ಕೊಳ್ಳೋದು ನೋಡಿ, ಹಿಂಗೆ ಮೊಬೈಲ್ ಹುಚ್ಚು ಒಂದೊಂದ್ಸರಿ ಹಿಂಗೆ ಮಾಡಾಕತ್ತೆ. ಯಾವಾಗ್ಲಾದ್ರೂ ಫ್ರೀ ಟೈಮ್ ಸಿಕ್ತಾಗ ನೋಡ್ಬೇಕು ಅನ್ಸತ್ತೆ. 5 ನಿಮಿಷ ನೋಡೋಣ ಅನ್ಕೊಂಡು ಹೋಗಿರ್ತೀವಿ, ಅದು 5 ನಿಮಿಷ ಹೋಗಿ 50 ನಿಮಿಷ ಆಗೋಗಿರುತ್ತೆ. ಮನು ಏನ್ ಮಲಗಿಲ್ಲ ಇವತ್ತು? ನಾನು ಮಲಗಲ್ಲ, ನಾವು ಡಿಸೈಡ್ ಮಾಡ್ಬಿಟ್ಟು 1 ತಿಂಗಳು ರೆಸೊಲ್ಯೂಷನ್ ಫುಲ್ ರೆಸೊಲ್ಯೂಷನ್ ತಗೋಬಿಟ್ಟವ್ರೆ. ಎಕ್ಸಾಕ್ಟ್ಲಿ ಇವತ್ತು ಕ್ಲೈಮೇಟ್ಗೆ ಏನಾಗಿದೆಯೋ, ಒಂದು ಕ್ಷಣ ಫುಲ್ಲು ಕ್ಲೌಡಿ ಥರ ಆಗೋಗ್ಬಿಡತ್ತೆ, ಇನ್ನೇನು ಮಳೆ ಬಿದ್ದೇ ಬಿಡ್ತು ಅಂತ, ಇನ್ನೊಂದು ಕ್ಷಣ ಫುಲ್ ಬಿಸಿಲು ಬರ್ತಾ ಇದೆ. ಆಫೀಸಿಗೆ ಲಾಗಿನ್ ಮಾಡಿದ್ದೀನಿ ಇವಾಗ, ಕುತ್ಕೊಂಡು ಇಮೇಲ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಏನು ಕೆಲಸ ಬಂದಿದೆ ಹೊಸದು ನೋಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಬ್ರೇಕ್ ತಗೊಂತೀನಲ್ಲ ಅವಾಗ ಸಿಗೋಣ. ಓಕೆ ಅಲ್ವಾ, ಬಾಯ್. ಇದು ಇವಾಗ ನನ್ನ ಬ್ರೇಕ್ ಟೈಮ್. ಬ್ರೇಕ್ ಟೈಮ್ ಅಂದ್ರೆ ವಾಕಿಂಗ್ ಹೋಗ್ತಾ ಇದ್ದೀವಿ ಇಬ್ರು. ವಾಕಿಂಗ್ ಹೋಗ್ಬೇಕಂದ್ರೆ ಎಷ್ಟೆಲ್ಲ ಪಜಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಗೊತ್ತೋಣ. ಏನದು ಕ್ಯಾಚ್ ಕ್ಯಾಚ್ ಆಡ್ತಾ ಇರೋದು? ಓ, ಸೀಬೆ ಹಣ್ಣು ಇನ್ನು ಸ್ಟಾಕ್ ಇದೆ ಅಲ್ಲ ಫ್ರಿಡ್ಜ್ ಅಲ್ಲಿ. ಊರಿಂದ ಅಪ್ಪ ಅಮ್ಮ ಬೇಜಾನ್ ಸೀಬೆ ಹಣ್ಣು ತಂದಿದ್ರು, ಅದೆಲ್ಲ ಫ್ರಿಡ್ಜ್ ಅಲ್ಲಿ ಸ್ಟಾಕ್ ಇದೆ. ನನಗೆ ಅದು ಮರ್ತೆ ಹೋಗುವತ್ತೆ ತಿನ್ಬೇಕು ಅನ್ನೋದು. ಮನು ನೆನ್ಪ್ ಮಾಡ್ಕೊಂಡು ಅವಾಗವಾಗ ತಿಂತಾ ಇರ್ತಾರೆ. ನನಗೂ ಎತ್ಕೊಂಡ್ ಬರ್ಬೇಕು ತಾನೇ ಒಂದು. ನಾನು ಕಾಯೇ ತಿನ್ನೋದು, ನನ್ಗೆ ಹಣ್ಣು ಇಷ್ಟ ಆಗಲ್ಲ, ಅರ್ಧ ಹಣ್ಣಾಗಿರ್ಬೇಕು ಆ ತರ ಕಾಯಿ. Call this
listen to them, you're not in your right mind. Manifesting you out to get mine. Finally having the best time. ಕಾಲಿನೇ ಮಾಡಿಬಿಟ್ಟಲ್ಲ. ಹೌದು, ಎಷ್ಟೇ ಮುಟ್ಟಿದ್ರೆ ಮುನಿ, ಮುಟ್ಟಿದ್ರೆ ಮುನಿ, ಮುಟ್ಟಿದ್ರೆ ಮುನಿ. ಇವರು ಚಿಕ್ಕ ಹುಡುಗರ ತರ ಆಟ ಆಡ್ತಾವ್ರ. ಅವಲ್ಲಿಂದ ಅಲ್ಲಿ ಹಸುಗಳು ಬಂದು ನಾವು ಹಿಂಗ್ ಬರ್ತಾ ಇದೀವಿ, ಮೂರ್ನಾಲ್ಕು ಹಸು ಬರೋಂದ್ ಓಡ್ ಬಂದ್ಬಿಡಣ, ಭಯ ಆಗೋಯ್ತು ಒಂದ್ ರೌಂಡ್. ನಾವ್ ಹೆಂಗೆ ಗೊತ್ತಾ, ಚಿಕ್ಕ ಮಕ್ಳಿದ್ದಾಗ ಊರಲ್ಲಿ ಹಿಂಗ್ ಮುಟ್ಬಿಡೋದು, ಅವು ಹಿಂಗೆ ಫೋಲ್ಡ್ ಆಗ್ತಾವಲ್ಲ, ಅದು ಎಷ್ಟೊತ್ತಿಗೆ ಓಪನ್ ಆಗತ್ತೆ ಅಂತ ಕೈಕೋ ಕುತ್ಕೊಳ್ಳೋದು, ಅದೇ ಒಂದು ಆಟ ನಮಗೆ ಇವಾಗ. ಇವಾಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಅದು ಲೊಡ್ಡ 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 ಅಂತ ಇದೆ. ಇಲ್ಲಿ ನೋಡಿ, ಬಂಡೆ ಆಗಿಲ್ಲ ಅಂತಲ್ಲ, ಅಷ್ಟೊಂದು ನೋಡಿ. ಒಂದೇ ಎತ್ತಿಡು, ಫಸ್ಟ್ ಕಾಫಿ ಕುಡ್ಬಿಟ್ಟು ಆಮೇಲೆ ತಿಂತೀನಿ ನಾನು, ಹೊರಗಡೆ ಇಡು ಸಾಕು ಸಾಕು. ಸೊ ವಾಕಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ಒಂದು ಕಪ್ ಬಿಸಿ ಬಿಸಿ ಕಾಫಿ ಬೇಕು ಅಂತ ಅನ್ನಿಸ್ತಾ ಇದೆ. ಕಾಫಿ ಅಂದ್ರೆ ನಾನು ಹಾಲು, ಅವ್ರ ಕಾಫಿ ಮಾಡ್ಲಾ, ಅವ್ರು ಬೇಡ ಅಂತಾರ. ಹಾಲು ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಹಾಲು ತಗೊಂಡ್ ಬಾ ಅಂತ ಕಳಿಸಿದೆ ಮನು. ನಾ ಸಡನ್ ಆಗಿ ಮಳೆ ಬಂದು ಮಳೇಲಿ ಫುಲ್ ನೆಂದೋಗ್ಬಿಟ್ಟು ಬಂದವ್ರೆ, ಓಡೋಗ್ಬಿಟ್ಲು ಅವಳು. ಫುಲ್ ನೆಂದೋದಾ? ಫುಲ್ ನೆಂದೋದಾ? ಇಲ್ಲ, ಮುಂದೆ ನೆಂದಿಲ್ಲ, ಹಿಂಗೆ ಹೊಡಿತಾ ಇತ್ತು, ನಾವು ಗಾಡಿ ಹಿಂಗೆ ಹೋಗ್ತಾ ಇದ್ವಲ್ಲ. ಓಕೆ, ಹಿಂದೆ ಎಲ್ಲ ನಿಂದು ಫುಲ್ ನೆಂದೋಗೈತೆ, ಟಿಶರ್ಟ್ ಹೆಲ್ಮೆಟ್ ಎಲ್ಲ. ಹೋಗ್ಲಿ ಬಾ, ನನ್ನ ಅದೃಷ್ಟ. ಚಳಿ ಆಗ್ತಾ ಇದೆ ಸಖತ್ ಅಲ್ಲೇ, ಏನಾದ್ರೂ ಅದಕ್ಕೆ ನೀನು ಇವಾಗ ಖುಷಿ ಖುಷಿಯಿಂದ ಲೋಟ ಕಾಫಿ, ಖುಷಿ ಖುಷಿಯಾಗಿ ಒಂದ್ ಕಪ್ ಕಾಫಿನಾ? ಸರಿ, ಅಲ್ಲೇ ಏನಾದ್ರು ಬಜ್ಜಿ ಏನಾದ್ರು ತಗೊಂಡ್ ಬರೋದಲ್ವಾ? ಇಷ್ಟೊತ್ತಿಗೆಲ್ಲ ಆರೂವರೆ, ಇನ್ಯಾವ ಟೈಮ್ಗೆ ಹಾಕ್ತಾರೆ ಅಷ್ಟ ಲೇಟ? ಏನಾದ್ರು ತಿನ್ಬೇಕು, ಖಾರ ಅನಿಸ್ತೈತೆ, ಮಸಾಲೆ ಪುರಿ ಆದ್ರೂ ಕೊಡ್ಸು. ಈ ಟೈಮ್ ತಿನ್ನಂಗಿಲ್ಲ, ಕರ್ಕೊಂಡ್ ಹೋಗ್ನಾರ ಸಂತಕ್ಕೆ ಈ ಟೈಮಲ್ಲಿ ತಿನ್ನಂಗಿಲ್ವಂತೆ ನಾನು. ಇನ್ಯಾವ ಟೈಮಲ್ಲಿ ತಿಂತಾರಪ್ಪ, ಈ ಟೈಮಲ್ಲಿ ಸಂಜೆ ಆರೂವರೆ ಮಸಾಲ ಪುರಿ ತಿಂದಲೆ, ಇನ್ಯಾವ ಟೈಮಲ್ಲಿ ತಿಂತಾರೆ ಹೇಳಿ ಮಸಾಲ ಪುರಿನ? ಮಸಾಲ ಪುರಿ ಈ ಟೈಮಲ್ಲಿ ಮಳೆ ಎಲ್ಲ ಬೀಳ್ತಾ ಅನ್ಯವನ್ ಮಳೆಗಳಲ್ಲ, ಕಾಯಿಲೆಗಳು ಬೀಳ್ಬಿಡ್ತೀವಿ, ಅದಕ್ಕೆ ತಿನ್ಬಾರ್ದು. ಕಾಫಿ ಕುಡಿದ್ರೆ ಬೀಳಲ್ಲ, ಕಾಫಿ ಮನೇಲೆ ಮಾಡ್ಕೊಂಡು ಕುಡಿಯೋದಲ್ಲ, ಚಿಕನ್ ಮನೇಲಿ ಮಾಡ್ಕೊಂಡು ತಿನ್ನೋದು, ಇವೆಲ್ಲ ಆಕ್ಸಿಡೆ ತಿನ್ನೋದು. ನೋಡಿ, ನಮ್ಮ ಯಜಮಾನ್ರ ಮಾತು ಕೇಳಿ, ಫಿಲಾಸಫಿ ಅವ್ರಿಗೇನೇನು ಇಷ್ಟ ಅವೆಲ್ಲ ಹೆಲ್ತಿ ಒಳ್ಳೇದು, ನಮಗೇನಾದ್ರು ಅಪರೂಪಕ್ಕೆ ತಿನ್ನಂಗಾರ ಅವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಓಕೆ ಬಾ, ಕಾಫಿ ಮಾಡೋಣ, ಹಾಲು ತೊಗೊಂಡ್ಬಾರ್ದು. ಓಕೆ, ನನಗೂ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇದೆ, ಏನಾದರೂ ತಿನ್ನಬೇಕು, ಖಾರ ಖಾರ ಅನ್ನಿಸ್ತಾ ಇದೆ. ಬಟ್ ಏನು ತಿನ್ನೋದು, ಚಿಕನ್ ಇದೆ, ನಂಗೆ ಚಿಕನ್ ಇಷ್ಟ ಇಲ್ಲ, ನಾನು ತಿನ್ನಲ್ಲ. ಸೊ ಅದಕ್ಕೆ ಹೇಳ್ತಾ, ಏನಾದ್ರು ಮಸಾಲೆ ಪುರಿ ತಿನ್ನೋಣ ಅಂದರೆ ಬೈತಾರೆ. ಅವಾಗ ಒಂದೆರಡು ಮೂರು ದಿನ ಕಂಟಿನ್ಯೂಸ್ ಆಗಿ ತಿನ್ಬಿಟ್ಟಿನಲ್ಲ, ಅವಾಗಲೇ ಪ್ರಾಮಿಸ್ ಹಾಕ್ಸ್ಕೊಂಡಿದ್ರು ಇನ್ನು ಜಾಸ್ತಿ ನೀನು ತಿನ್ನೋ ಆಗಿಲ್ಲ ಅಂತ. ನನಗೇನು ಜಂಕ್ ಫುಡ್ಗಳೆಲ್ಲ ಅಷ್ಟು ಅಷ್ಟೆಲ್ಲ ಇಷ್ಟನೇ ಆಗಲ್ಲ ಲಿಟ್ರಲಿ, ಹಿಂಗೆ ಯಾವಾಗಲಾದ್ರೂ ಅಪ್ರೂವ್. We gotta check out, it's close to 11, so baby, ride it, it's emergency. I'm just here for the fun part, cause I'm good on the money part. I be leaving in the cold season, coming back.